ಎಲ್ಲರಿಗೂ ನಮಸ್ಕಾರ. ಕಿರುತೆರೆಯ ಖ್ಯಾತ ನಟಿ ರಂಜಿನಿ ರಾಘವನ್ ಅವರ ಎರಡನೇ ಪುಸ್ತಕ ಬಿಡುಗಡೆ. ಮೊದಲನೆಯದು ಕತೆ ಡಬ್ಬಿ. ಯಾರು ಊಹಿಸಲಾರದಂತಹ ಮಟ್ಟಕ್ಕೆ ರೀಚ್ ಆದಂತಹ ಒಂದು ಪುಸ್ತಕ. ಆ ಪುಸ್ತಕದ ಹೋಪ್ಸ್ ಒಟ್ಟಿಗೆ ಇವತ್ತು ಎರಡನೇ ಪುಸ್ತಕವನ್ನ ಬಿಡುಗಡೆಗೊಂಡಿಸಿದ್ದಾರೆ ಬಹುರೂಪಿ ಪ್ರಕಾಶನದ ಕೆಳಗಡೆ. ರಂಜಿನಿ ರಾಘವನ್ ಅವರ ಈ ಪುಸ್ತಕದ ಹೆಸರು ಸ್ವೈಪ್ ರೈಟ್. ಇದರ ಬಗ್ಗೆ ಸ್ವತಃ ರಂಜಿನಿ ರಾಘವನ್ ಅವರ ಅನಿಸಿಕೆಯನ್ನ ತಿಳಿದುಕೊಳ್ಳೋಣ. ನಮಸ್ತೆ ರಂಜಿನಿ ರಾಘವನ್. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಇವತ್ತು ತುಂಬಾ ಖುಷಿಯಾಗಿರ್ಬೇಕು ಅಂತ ಅನ್ಸುತ್ತೆ ಅಲ್ಲ? ಹೌದು, ಯಾಕಂದ್ರೆ ಒಂದು ಪುಸ್ತಕ ಬಿಡುಗಡೆ ಇಡೀ 2022ರ ನನ್ನ ಒಂದು ಬಕೆಟ್ ಲಿಸ್ಟ್ ಆಗಿತ್ತು. ಈ ವರ್ಷ ನಾನು ಕಾದಂಬರಿ ಬರೀಲೇಬೇಕು ಅಂತ ಒಂಥರ ಪಣ ತೊಟ್ಬಿಟ್ಟಿದ್ದೆ ಅನ್ನೋ ಥರ. ಸೊ ಇಡೀ ವರ್ಷದ ಒಂದು ಚೆಕ್ ಲಿಸ್ಟ್ ಇವತ್ತು ಕಂಪ್ಲೀಟ್ ಆಗಿದೆ. ಅದ್ರ ಜೊತೆಗೆ ಇದಕ್ಕೆ ಇವತ್ತು ಇದು ಈ ಒಂದು ಪುಸ್ತಕ ಬಿಡುಗಡೆ ಸ್ಪೆಷಲ್ ಆಗೋದಕ್ಕೆ ಸಾಕಷ್ಟು ಕಾರಣಗಳಿದೆ. ಯೋಗರಾಜ್ ಭಟ್ ಸರ್ ಬಂದಿದ್ರು, ಕವಿರಾಜ್ ಸರ್ ಬಂದಿದ್ರು, ಮನ್ಸೋರೆ ಅವ್ರು ಬಂದಿದ್ರು, ಆಮೇಲೆ ಪುಸ್ತಕದ ಬಗ್ಗೆ ಸಾಕಷ್ಟು ಒಳ್ಳೆ ಮಾತುಗಳು ಆಡಿದ್ರು ಜೋಗಿ ಸರ್ ಆಗಲಿ, ಪ್ರತಿಯೊಬ್ಬರು ಕೂಡ. ನನಗೆ ಇನ್ನೂ ಈ ಸಾಹಿತ್ಯ ಕ್ಷೇತ್ರದಲ್ಲಿ ಇನ್ನೂ ನಾನು ಅಂಬೆಗಾಲಿಡ್ತಾ ಇದ್ದೀನಿ. ಆದ್ರೂ ಇಷ್ಟು ಬೇಗ ನನಗೆ ಇಷ್ಟೊಂದು ಬೆಂಬಲ ಸಿಗ್ತಾ ಇರೋದು ಒಂದು ಕಡೆ ಖುಷಿ, ಆದರೆ ಎಲ್ಲೋ ಒಂದು ಕಡೆ ಜವಾಬ್ದಾರಿನೂ ತುಂಬ ಜಾಸ್ತಿ ಆಗುತ್ತೆ. ಯಾಕಂದರೆ ನಾನು ಅಷ್ಟು ಈಸಿಯಾಗಿ ತೊಗೊಳಕ್ಕಾಗಲ್ಲ. ತುಂಬ ತುಂಬ ಬರವಣಿಗೆಗೆ ತುಂಬ ತಯಾರಿ ಮಾಡ್ಕೋಬೇಕಾಗತ್ತೆ, ತುಂಬ ಓದಬೇಕಾಗತ್ತೆ, ತುಂಬ ಒಳನೋಟಗಳನ್ನ ಕಲಿಬೇಕಾಗತ್ತೆ ಜೀವನದ ಬಗ್ಗೆ. ಐ ಥಿಂಕ್ ಐ ಶುಡ್ ಬಿ ಮೋರ್ ಆಫ್ ಅ ಲರ್ನರ್, ಜೀವನ ನೋಡ್ತಾ ಅಂತ ಅನ್ಸುತ್ತೆ. ಬಟ್ ದಟ್ಸ್ ದ ಬ್ಯೂಟಿ ಆಫ್ ಇಟ್. ಆ ಒಂದು ಅವಕಾಶ ಸಿಗ್ತಿರೋದೇ ತುಂಬ ಖುಷಿ ಇದೆ. ಮತ್ತು ಇವತ್ತು ನಮ್ಮ ಸ್ವೈಪ್ ರೈಟ್ ಪುಸ್ತಕ ಇದೊಂದು ಕಾದಂಬರಿ. ಆಲ್ಮೋಸ್ಟ್ 239 ಅಷ್ಟು ಪುಟಗಳಿದೆ. ಒಂದು ಲವ್ ಸ್ಟೋರಿ. ಸೊ ಸ್ವೈಪ್ ರೈಟ್ ಯಾಕೆ ಅಂತಂದರೆ, ಒಂದು ಎಲ್ಲರೂ ನೆನಪಲ್ಲಿ ಉಳಿಯುತ್ತೆ. ನಾವು ಪ್ರತಿದಿನ ನಮ್ಮ ಫೋನ್ ಆಗಲಿ ಯಾವುದೇ ಆಗಲಿ ಇನ್ಸ್ಟಾಗ್ರಾಮ್ ಆಗಲಿ ಸ್ವೈಪ್ ಮಾಡ್ತೀವಿ. ಸೊ ನಮ್ಮ ತಲೆಯಲ್ಲಿ ಇರುತ್ತೆ. ಅದಲ್ಲದೆ ಕೂಡ ಇದಕ್ಕೆ ಒಂದು ಅರ್ಥ ಇದೆ, ಅದನ್ನು ನೀವು ಪುಸ್ತಕ ಓದಿದ್ರೆ ಗೊತ್ತಾಗುತ್ತೆ. ಟ್ರೈಲರ್ ಲಾಂಚು ಅಥವಾ ಹೊಸ ಧಾರಾವಾಹಿ ಬರೋದು ಅದು ಬೇರೆ ಥರ ಖುಷಿ. ಲೇಖಕಿಯಾಗಿ ಪುಸ್ತಕ ಬಿಡುಗಡೆಗೊಳಿಸೋದಿದೆಯಲ್ಲ ಅದು ಬೇರೆ ತರಹ ಖುಷಿ. ಇದು ಯಾವ ರೀತಿಯ ಖುಷಿ ನಿಮಗೆ ತಂದು ಕೊಟ್ಟಿದೆ ಇದು ಎರಡನೇ ಪುಸ್ತಕದ ಬಿಡುಗಡೆ? ಇಷ್ಟು ಬೆಂಬಲ, ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಅದು ಅಂದರೆ 3,000 ಪ್ರೀ ಆರ್ಡರ್ ಸೇಲ್ ಆಗಿದೆ, ಬರೀ ಬುಕ್ ಆಗಿಲ್ಲ, ಸೇಲ್ ಆಗಿದೆ. ಎಷ್ಟು ಖುಷಿ ಇದೆ ಇದನ್ನ ಬಾಯಿ ಮಾತಿನಲ್ಲಿ ಹೇಳೋಕ್ಕಾಗಲ್ಲ ಅನ್ಸುತ್ತೆ. ತುಂಬಾ 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 ಧನ್ಯವಾದ ಹೇಳ್ಬೋದು ಅಷ್ಟೇ ಎಲ್ರಿಗೂ. ಒಂದು ಸರಿಯಾದ ಸಮಯ, ಸರಿಯಾದ ಜನ ಎಲ್ಲ ಕೂಡ ಬಂದು ಈ ಥರ ಆಗ್ತದೆ ಅಂತ ಕಾಣುತ್ತೆ. ಸೊ ಐ ಆಮ್ ರಿಯಲಿ ಥ್ಯಾಂಕ್ಫುಲ್. ಎಸ್ ಮೇಡಮ್, ನೀವು ಫಸ್ಟು ಬರೀವಾಗ ಯಾವುದಾದರೂ ಅಪೇಕ್ಷೆ ಇಟ್ಕೊಂಡು ಬರೆದಿದ್ದುಂಟ? ಕತೆ ಡಬ್ಬಿ ಇದೇ ಥರ ನನಗೆ ರೀಚ್ ಔಟ್ ಆಗಬೇಕು. 20,000 ಅಂದರೆ ಅದು ಸಾಹಿತ್ಯ ಲೋಕದಲ್ಲಿ ಒಂದು ಹೆಮ್ಮೆಯ ವಿಷಯ. ಅದು ಒಬ್ಬ ಈ ಲೇಖಕಿಯಾಗಿ ಮೊದಲನೇ ಬಾರಿಗೆ ನೀವೇ ಹೇಳಿದ್ರೆ ಅಂಬೆಗಾಲು ಇಡ್ತಾ ಇದ್ದೀನಿ ಅಂತ. ಆ ಅಂಬೆಗಾಲಿಗೆ ಇಷ್ಟೊಂದು ಸಪೋರ್ಟ್, ಇಷ್ಟೊಂದು ಸಹಾಯ ಯಾವ ರೀತಿ? ಅದೇ ನಾನು ಹೇಳಿದಾಗ ಕತೆ ಡಬ್ಬಿ ಮೊದಲು ಕತೆ ಡಬ್ಬಿ ಆಗಬೇಕು ಅನ್ನೋ ಯೋಚನೆಯಲ್ಲೇ ಇರಲಿಲ್ಲ. ನಾನು ನನ್ನ ಬರವಣಿಗೆ ಎಕ್ಸಸೈಸ್ಗೋಸ್ಕರ ನಾನು ಅವಧಿ ಅನ್ನೋ ಕನ್ನಡ ವೆಬ್ಸೈಟಿಗೋಸ್ಕರ ಬರೆಯೋಕ್ಕೆ ಶುರು ಮಾಡಿದೆ ಸಣ್ಣ ಕತೆಗಳನ್ನ. ಆದರೆ ಅದು ಪ್ರತಿ ಶುಕ್ರವಾರ ಜನ ಕಾಯೋಕ್ಕೆ ಶುರು ಮಾಡಿದ್ರು. ಓ, ಇನ್ನು ಮುಂದಿನ ಶುಕ್ರವಾರ ಏನು ಕತೆ ಬರುತ್ತೆ, ಅದ್ರ ಮುಂದಿನ ಸೊ ಆ ಒಂದು ಪ್ರೋತ್ಸಾಹ ಅದೊಂದು ಪುಸ್ತಕ ಆಗೋಕ್ಕೆ ಪ್ರೇರೇಪಣೆ ಕೊಡ್ತು. ಅದು ಚೆನ್ನಾಗಾದಾಗ ನನಗೆ ಕಾದಂಬರಿ ಬರೀಬೇಕು, ನನ್ನೊಳಗಿದೆ ಕತೆ, ಅದನ್ನು ಡೀಟೇಲಾಗಿ ಹೇಳಬೇಕು ಅಂತ ನನಗನ್ನಿಸ್ತು. ಸೊ ಕತೆ ಡಬ್ಬಿಯಲ್ಲಿ ಬರುವಂತಹ ಪ್ರತಿಯೊಂದು ಕತೆಯ ಪಾತ್ರಗಳನ್ನು ಇವತ್ತಿಗೂ ನೆನ್ಪಿಟ್ಕೊಂಡಿದ್ದಾರೆ, ಕತೆಯ ಟೈಟಲ್ನ ನೆನ್ಪಿಟ್ಕೊಂಡಿದ್ದಾರೆ. ಇನ್ನು ಇದು ಸ್ವೈಪ್ ರೈಟ್ ಅಂದರೆ ತುಂಬ ಈಸಿಯಾಗಿ ನೆನ್ಪಿಟ್ಕೊಳ್ಳುವಂತಹ ಒಂದು ಅಕ್ಷರ ಅಂತಲೇ ಹೇಳಬಹುದು. ಸ್ವೈಪ್ ರೈಟ್ ಹಿಂದೆ ತಿರುಳು ಏನು? ಸ್ವೈಪ್ ರೈಟ್ ಅನ್ನೋದು ಮೊದಲೇದಾಗಿ ನನಗೆ ಈಗಲೇ ಹೇಳಿದೆ, ಒಂದಷ್ಟು ಕನ್ನಡ ಟೈಟಲ್ಗಳನ್ನ ನಾನು ಯೋಚನೆ ಮಾಡಿದೆ. ಅದು ಈಗಾಗಲೇ ಇರೋ ಕನ್ನಡ ಪುಸ್ತಕಗಳಿಗೆ ಹೋಲಿಸ್ಕೊಂಡಾಗ ಅದು ಕಾಂಪೀಟ್ ಮಾಡಲ್ಲ ಅಂತ ಅನ್ನಿಸ್ತು. ಜೊತೆಗೆ ಪೂರ್ತಿ ಕನ್ನಡದ ಲೈನ್ ಕೇಳಿದಾಗ ಅದು ಇವತ್ತಿನ ಕಾದಂಬರಿ ಅನ್ನೋ ಫೀಲಿಂಗ್ ಕೊಡಲಿಲ್ಲ. ಈಗ ನಿನ್ನ ಪ್ರೇಮ ನಾನು ಬಯಸುವೆ ಅಂತ ಅಂದ್ಕೊಳ್ಳಿ, ಅದು ಇವತ್ತಿನ ಕಾದಂಬರಿಯ ಟೈಟಲ್ ಅಂತ ಅನ್ಸಲ್ಲ. ಮೇ ಬಿ ನಾನು ಕೆಟ್ಟ ಟೈಟಲ್ ಹೇಳಿರ್ಬೋದು, ಸಾಕಷ್ಟು ಹುಡುಕಿದಾಗ ನನ್ನ ಒರಿಜಿನಲ್ ಟೈಟಲ್ ಅಂತ ಅನಿಸಲಿಲ್ಲ. ಜೊತೆಗೆ ಸ್ವೈಪ್ ರೈಟ್ ಅನ್ನೋದು ನನ್ನ ಪೂರ್ತಿ ಕನ್ನಡ ಅಲ್ಲ ಅಂತ ನಾನು ಹೇಳೋಕೆ ಬಯಸಲ್ಲ. ಯಾಕಂದ್ರೆ ನಾವು ಇವತ್ತು ಕನ್ನಡ ಜೊತೆ ಸುಮಾರಷ್ಟು ಪದಗಳನ್ನ ಇಂಗ್ಲೀಷ್ ಪದಗಳನ್ನ ಬಳಸ್ತಾ ಇದ್ದೀವಿ. ನೀವು ನಿಮ್ಮ ಫೋನಲ್ಲಿ ಸ್ವೈಪ್ ರೈಟ್ ಮಾಡಿ ಅಂದರೆ ಸ್ವೈಪ್ ರೈಟ್ ಮಾಡಿ ಅಂತಲೇ ಹೇಳ್ತೀನಿ ನಾನು, ಬಲಕ್ಕೆ ತಳ್ಳಿ ಅಂತ ನಾನೇನು ಹೇಳಲ್ಲ. ಹಾಗಾಗಿ ಅದು ಜನಗಳ ಮನಸ್ಸಿನಲ್ಲಿ ಕೂತ್ಕೊಳ್ಳುತ್ತೆ, ನೆನಪಲ್ಲಿ ಉಳಿಯುತ್ತೆ, ಮತ್ತು ನನ್ನ ಕತೆಗೆ ತುಂಬ ಆಪ್ಟ್ ಇದೆ ಅದಕ್ಕೆ.
ಸೊ ಕಥೆ ಡಬ್ಬಿ ಸೆಲೆಬ್ರೇಟ್ ಮಾಡಿದ್ರಿ ಒಂದು ವರ್ಷ, ಮತ್ತೆ ಕಾದಂಬರಿಯನ್ನ ಬರೆಯೋದಕ್ಕೆ ಒಂದು ವರ್ಷ ತಗೊಂಡ್ರಿ. ಅಂದ್ರೆ ಒಂದು ಕಾದಂಬರಿ ಅಂದ್ರೆ 239 ಪೇಜಸ್ ಇದೆ, ಅದರಲ್ಲಿ ಒಂದು ಲಾಂಗ್ ಪ್ರೋಸೆಸ್ ಅಂತ ಹೇಳ್ಬೋದು. ಸಿನಿಮಾ ಮಾಡ್ತಿದ್ರಿ, ಧಾರಾವಾಹಿ ಮಾಡ್ತಿದ್ರಿ, ಈ ಮಧ್ಯೆ ಯಾವಾಗ ಸಮಯ ಮಾಡ್ಕೋತಿದ್ರಿ ಈ ಒಂದು 239 ಪೇಜ್ ಬರೆಯೋದಕ್ಕೆ? ಬಂದು ಈ ಕತೆ ಕಥಾವಸ್ತು ತಲೆಯಲ್ಲಿ ಕುತ್ಕೊಳ್ಳೋಕೆ ಸುಮಾರು ದಿನ ಬೇಕಾಯ್ತು. ಗೋಳಾಡಿಸ್ತು, ಏನು ಬರಿತೀನಿ ಏನು ಬರಿತೀನಿ ಏನು ಬರಿತೀನಿ ಅಂತ. ಆಮೇಲೆ ಯಾಕೋ ನಾನು ಶುರುನೇ ಮಾಡ್ತಿಲ್ವಲ್ಲ, ಎಲ್ಲರೂ ಕತೆ ಡಬ್ಬಿನೇ ನೆನಪು ಮಾಡ್ಕೋತಿದ್ದಾರೆ, ಇನ್ನು ನೆಕ್ಸ್ಟ್ ಯಾವಾಗ ಬರುತ್ತೆ ಅಂತೆಲ್ಲ ಕೇಳೋಕೆ ಶುರು ಮಾಡಿಬಿಟ್ಟಿದ್ರು. ಆಗ ನನಗೆ ಅನಿಸಿದ್ದು, ನೋ ಯು ಶುಡ್ ಸ್ಟಾರ್ಟ್ ಅಂತ. ಅಂದರೆ ಬರೆಯೋಕೆ, ರೈಟಿಂಗ್ ಈಸ್ ರೀ ರೈಟಿಂಗ್. ನಾನು ಬರೆದಿದ್ದೇನೆ, ಮುಗ್ದೋಯ್ತು, ಇದೇ ಫೈನಲ್ ಅಂತ ಅಲ್ಲ. ಬರೆದು ಅದನ್ನು ಮತ್ತೆ ಮತ್ತೆ ತಿದ್ದುಪಡಿ ಮಾಡಬೇಕಾಗತ್ತೆ, ಆಗ ಅದೊಂಥರ ಫೈನಲ್ ಪ್ರಾಡಕ್ಟ್ ಆಗುತ್ತೆ. ಸೊ ಶುರು ಮಾಡೋಣ, ಒಂದು ಕತೆ ಅಂದ್ಕೊಂಡು ಶುರು ಮಾಡೋಣ. ಕತೆ ಒಂದಿನ ನಂಗೆ ಸ್ಪಾರ್ಕ್ ಆಗಿದ್ಮೇಲೆ ನಾನು 4 AM ಚಾಲೆಂಜ್ ಅಂತ ತಗೊಂಡೆ, 4 AM ಚಾಲೆಂಜ್. ಸೊ 4 ಗಂಟೆಗೆ ಎದ್ದು, ದಿನ 4 ಗಂಟೆಗೆ ಎದ್ದು ಬರೀತೀನಿ ಅಂತ. ಆ 4 ಗಂಟೆ ಸಮಯ ಇದೆಯಲ್ಲ, ತುಂಬ ಕಾನ್ಸಂಟ್ರೇಷನು, ನಾವು ಬೇರೆ ಏನು ಯೋಚನೆ ಮಾಡದೆ ಎದ್ದಿರ್ತೀವಿ. ಸಾಲಿಡಾಗಿ ಒಂದು 2-3 ತಾಸು ನಮಗೆ ಸಿಗುತ್ತೆ, 4-7. ಅದಾದ್ಮೇಲೆ ಶೂಟಿಂಗ್ ಹೋಗೋದು. ಅಲ್ಲಿದ್ದಿದ್ದ ಬೆಳಗ್ಗೆ ಇದ್ದಿದ್ದ ಮೊಮೆಂಟಮ್ ಇಡೀ ದಿನಾನ ಅದು ತೊಗೊಂಡು ಹೋಗುತ್ತೆ. ಸೊ ಇದೊಂದು ಸೀರಿಯಸ್ ಟಿಪ್, ನೀವು ಏನೇ ಕೆಲಸ ಮಾಡಿ 4 AM ಚಾಲೆಂಜ್ ತೊಗೊಳ್ಳಿ, ಫಾರ್ 21 ಡೇಸ್ ತೊಗೊಳ್ಳಿ, ಆಮೇಲೆ ನಿಮಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಸೊ ಇನ್ನು ಕಥೆ ಡಬ್ಬಿ ಅಂತಹ ಸಕ್ಸಸ್ನ ಇದ್ರ ಮುಖಾಂತರ ಅಪೇಕ್ಷೆ ಮಾಡ್ತಾ ಇದ್ದೀರಾ? ಅಂದರೆ ಬಹಳಷ್ಟು ಜನ ವೆಯ್ಟ್ ಮಾಡ್ತಿದ್ದಾರೆ, ಬಹಳಷ್ಟು ಜನ ಆಲ್ರೆಡಿ ಸೇಲ್ ಆಗಿದೆ, ತುಂಬ ಜನ ತೊಗೊಂಡು ಓದ್ತಾ ಇದ್ದಾರೆ, ಇನ್ನೇನು ರಿವ್ಯೂಸ್ ಬರೋದು ಪಕ್ಕ. ನೆಕ್ಸ್ಟ್ ರಿವ್ಯೂಸ್ ಓದೋದ್ರಲ್ಲೇ ಬ್ಯುಸಿ ಆಗಿರ್ತೀರಾ ಅಂತ ನನಗನ್ಸುತ್ತೆ. ತುಂಬ ಭಯ ಇದೆ, ನರ್ವಸ್ನೆಸ್ ಇದೆ, ಯಾಕಂದರೆ ಸಣ್ಣ ಕತೆಗಳು 7-8 ಪೇಜಿಗೆ ಮುಗ್ದೋಗುತ್ತೆ ಒಂದು ಕತೆ. ಇದು ಇಡೀ 239 ಪೇಜ್ನ ಓದಿ ಏನು ಹೇಳ್ತಾರೆ ಅಂತ ಭಯ ಇದೆ, ನೋಡೋಣ. ಅದೇ ನನ್ನ ಪ್ರಶ್ನೆ, ಅಂದರೆ ಮತ್ತೆ ಸಣ್ಣ ಕಥೆಗಳನ್ನ ಬರಿಬಹುದಿತ್ತಲ್ಲ, ಏನಕ್ಕೆ ಈ ಕಾದಂಬರಿ ಬರಿಬೇಕು? ಗೊತ್ತು ಇದು ಲಾಂಗ್ ಪ್ರೋಸೆಸ್ಸು, ಇದು ಇಡೀ ಕಥೆನೇ ಒಂದೆರಡಷ್ಟು ಪಾತ್ರಗಳ ಮೇಲೆ ಹೋಗುವಂಥದ್ದು. ಸಣ್ಣ ಕಥೆಗಳು ಹಾಗಲ್ಲ, 2-3 ಪೇಜ್ ಎಲ್ಲ ಮುಗ್ದು ಹೋಗುತ್ತೆ ಅಂತ. ಸೊ ಯಾವ ಒಂದು ಪ್ರೇರಣೆ ನಿಮಗೆ ಕಾದಂಬರಿಯನ್ನು ಬರೆಯೋದಕ್ಕೆ ಇದು ಮಾಡ್ತು ಅಂತ? ನನಗೆ ಯಾವಾಗಲೂ ಹೊಸದನ್ನು ಟ್ರೈ ಮಾಡಬೇಕು ಅನ್ನೋ ಹುಚ್ಚುತನ ಇದನ್ನು ಮಾಡಬೇಕು ಅನ್ನಿಸ್ತು. ಸಣ್ಣ ಕತೆ ಬರೆದ್ರೆ ಮತ್ತೆ ಅಲ್ಲೇ ಇರ್ತೀನಿ, ಇನ್ನೇನೋ ಒಂದು ನನಗೆ ಚಾಲೆಂಜಿಂಗ್ ಅನ್ಸೋದು, ನನಗೆ ಆಗಲ್ಲ ಅನ್ಸೋದನ್ನು ಮಾಡಬೇಕು ಅನ್ನಿಸ್ತು. ಅದಕ್ಕೆ ಕಾದಂಬರಿ, ಮತ್ತು ಸ್ವಲ್ಪ ಕಾದಂಬರಿಯ ಪರಿಚಯ ಇತ್ತು, ಒಂದಷ್ಟು ಓದಿದ್ದೆ, ಹಾಗಾಗಿ ಗೊತ್ತು, ಮಾಡೋಣ ಅನ್ನಿಸ್ತು. ಇನ್ನು ಅಭಿಮಾನಿಗಳಿಗಂತೂ ಇವತ್ತು ಹಬ್ಬದ ದಿನ ಅಂತಲೇ ಹೇಳ್ಬೋದು, ಅದರಲ್ಲೂ ರಂಜಿನಿಯವರ ಅಭಿಮಾನಿಗಳಿಗೆ ಎಷ್ಟು ಖುಷಿಯಾಗಿದ್ದಾರೆ ಅಂತಂದರೆ, ಐ ಥಿಂಕ್ ನೀವೇ, ನಿಮಗೆ ಗೊತ್ತಾಗ್ತಾ ಇರುತ್ತೆ ಆ ರಿವ್ಯೂಸ್, ಆ ಪೋಸ್ಟರ್ಸ್, ಆ ಸ್ಟೋರೀಸ್, ಅವ್ರಿಗೆಲ್ಲ ಏನಂತ ಹೇಳೋಕ್ಕೆ ಇಷ್ಟಪಡ್ತೀರ? ಫೈನಲಿ ದ ಡೇ ಈಸ್ ಇಯರ್. ಇನ್ನು ಇಟ್ ಈಸ್ ಆಲ್ ಬಿಕಾಸ್ ಆಫ್ ದೆಮ್. ನಾನು ಪ್ರತಿಯೊಂದು ಪ್ರಯತ್ನಕ್ಕೂ ಅಷ್ಟು ಸಪೋರ್ಟ್ ಮಾಡ್ತಾರೆ, ನೆಕ್ಸ್ಟ್ ಏನು ಅಂತ ಕೇಳ್ಬಿಟ್ಟು ನನ್ನನ್ನು ಸ್ಟಿಮ್ಯುಲೇಟ್ ಮಾಡ್ತಾರೆ, ಇನ್ನೇನು ಮಾಡ್ತಿಲ್ಲ ಅಂತ. ಸೊ ಅವರಿಂದನೇ ಇದೆಲ್ಲ ಸಾಧ್ಯ ಆಗ್ತಿರೋದು. ಇದನ್ನು ಓದೋರು ಇದ್ದಾರೆ ಅನ್ನೋ ಅಭಿಮಾನಿಗಳು ಅಂತ ಅಷ್ಟೇ ಕರೆಯೋಕ್ಕಾಗಲ್ಲ, ಅವರು ನನ್ನ ಹಿತೈಷಿಗಳು ಹೌದು, ಎಷ್ಟೋ ಸಲ ಮನೆಯವ್ರ ಥರನೇ ಆಗಿಬಿಟ್ಟಿದ್ದಾರೆ, ಅಷ್ಟು ಪ್ರೀತಿಯಿಂದ ನನ್ನನ್ನು. ಅಭಿಮಾನಿ ಅನ್ನೋದು ಎಲ್ಲೋ ಒಂದು ಕಡೆ ದೂರ ಇಟ್ಟಂಗೆ ಆಗುತ್ತೆ, ಐ ಥಿಂಕ್ ದೇ ಆರ್ ಮೋರ್ ನಿಯರ್ ಟು ಮೈ ಹಾರ್ಟ್. ಸೊ ಹಿತೈಷಿಗಳು, ನನ್ನ ಓದುಗರು, ಪ್ರತಿಯೊಬ್ಬರಿಗೂ ಅವರು ಯಾರೋ ಇದ್ದಾರೆ ಅಂತಾನೆ ನಾನು ಬರೀಕ್ ಸಾಧ್ಯ, ನಾನೇ ಓದ್ಕೊಳಕ್ಕೆ ಮಾಡೋಕ್ಕಾಗಲ್ಲ ಅಲ್ವಾ. ಆ್ಯಕ್ಟಿಂಗ್ ಆಗಲಿ, ರೈಟಿಂಗ್ ಆಗಲಿ, ನಾಳೆ ಏನೇ ಮಾಡಿದ್ರು ಅದನ್ನ ನೋಡೋರು ಬೆಂತಟ್ಟೋರು ಇದ್ದಾರೆ ಅಂತ. ಸೊ ಅವರೇ ನನಗೆ ಇದೆಲ್ಲದಕ್ಕೂ ಸ್ಫೂರ್ತಿ. ನ್ಯೂಸ್ ಫಸ್ಟ್.